ಈಗ ನೀವು ಫಾರ್ವರ್ಡ್ ಇದ್ದೀರ, ನಿಮ್ಮ ತಾಯಿ ಹೇಗಿದ್ದಾರೆ, ನಿಮ್ಮ ತಂದೆ ಹೇಗಿದ್ದಾರೆ ನೋಡ್ಕೊಳ್ಳಿ. ನಿಮ್ಮ ತಾಯಿ ಫಾರ್ವರ್ಡ್ ಇದ್ದಾರಾ ಸ್ಪಿರಿಚುವಲಿ ಮೆಂಟಲಿ, ಬ್ಯಾಕ್ವರ್ಡ್ ಇದ್ದಾರಾ ಮೆಂಟಲಿ ಸ್ಪಿರಿಚುವಲಿ? ಧರ್ಮ ಯಾವುದಾದ್ರು ಫಾಲೋ ಮಾಡಿದ್ದಾರೆ? ನಿಮ್ಮ ಪೇರೆಂಟ್ಸ್ಗೆ ಏನಿದೆ ಧರ್ಮ, ನಿಮಗೇನಿದೆ ಧರ್ಮ, ಪೇರೆಂಟ್ಸ್ ಅಂತ ಧರ್ಮ ಇದೆಯಾ? ಇಲ್ಲಿ ಯಾರೋ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ಫ್ಯಾಮಿಲಿನಲ್ಲಿ ಒಂದು ಗುರು ಸಾನ್ನಿಧ್ಯ ಇರಲೇಬೇಕು. ಆ ಗುರು ಸಾನ್ನಿಧ್ಯ ಇಲ್ಲ ಅಂದರೆ ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಯು ಆರ್ ಹಿಯರ್ ಬಿಕಾಸ್ ಆಫ್ ಯುವರ್ ಗುರುಸ್ ಗೈಡೆನ್ಸ್. ನಿಮ್ಮ ಪೂರ್ವಿಕರಲ್ಲಿ ಯಾವುದೋ ಒಬ್ಬರು ಗುರು ಇದ್ದೇ ಇದ್ದಾರೆ, ಅಥವಾ ಯಾರು ಒಬ್ಬ ಒಳ್ಳೆಯ ಮನುಷ್ಯ ಗುರು ಸ್ಥಾನದಲ್ಲಿದ್ದಾನೆ. ಆ ಸ್ಥಾನನ ಉಳಿಸ್ಕೊಳ್ಳೋಕ್ಕೆ ನಿಮಗೆ ಅಷ್ಟೇ, ಇಲ್ಲಾಂದರೆ ಇಲ್ಲ ಅಷ್ಟೇ. ಯು ಬಿಲಾಂಗ್ ಟು ದಟ್ ಕೈಂಡ್ ಆಫ್ ಅ ಲೀನಿಯೇಜ್, ಪರಂಪರ. ಆ ಪರಂಪರೆಯಿಂದಾನೆ ಇಲ್ಲಿ ಬರ್ತಾ ಇರೋದು ನೀವು. ಐ ಆಮ್ ನಾಟ್ ವರೀಡ್ ಅಬೌಟ್ ಯುವರ್ ಜಾತಿ, ಐ ಆಮ್ ನಾಟ್ ವರೀಡ್ ಅಬೌಟ್ ಯುವರ್ ಕ್ಯಾಸ್ಟ್, ಐ ಆಮ್ ನಾಟ್ ವರೀಡ್ ಅಬೌಟ್ ಯುವರ್ ಲ್ಯಾಂಗ್ವೇಜ್. ಐ ಆಮ್ ಓನ್ಲಿ ವರೀಡ್ ಅಬೌಟ್ ಯುವರ್ ಕಾನ್ಶಿಯಸ್ನೆಸ್, ಕಾನ್ಶಿಯಸ್ಲಿ ಹೌ ಯು ಆರ್ ಇನ್ ಯುವರ್ ಪ್ರೆಸೆಂಟ್ ಲೈಫ್. ಅದರ ಮೇಲೆ ಮಿಕ್ಕಿದ್ದು ಜೆನೆಟಿಕಲಿ ನೋಡ್ಕೊಳ್ಳಿ. ಟುಡೇ ಯು ಟಾಕ್ ಅಬೌಟ್ ಯುವರ್ ಚೈಲ್ಡ್ ಆರ್ ಯುವರ್ ಚಿಲ್ಡ್ರನ್ ಹು ಆರ್ ಅಪ್ಕಮಿಂಗ್, ಯು ಆರ್ ವೆಲ್ ಡೂಯಿಂಗ್, ಯು ಆರ್ ಡೂಯಿಂಗ್ ವೆಲ್, ಅಗ್ರಿ. ಅದೆಲ್ಲ ಗುರುಕೃಪೆಯಿಂದಾನೇ ಆಗ್ತಾಯಿರೋದು, ಗುರುಕೃಪೆಯಿಂದಾನೇ ಆಗ್ತಾಯಿರೋದು. ಸೊ ಯು ನೋ ಆಲ್ ದ ಪ್ಲಸಸ್, ಯು ನೋ ಆಲ್ ದಟ್ ಕೊರತೆ, ದ ಶಾರ್ಟ್ ಕಮಿಂಗ್ಸ್ ಇನ್ ಯುವರ್ ಲೈಫ್. ಯು ಹ್ಯಾವ್ ಕಮ್ ಇಯರ್ ಬಿಕಾಸ್ ಆಫ್ ಅ ಗುರುಸ್ ಇನ್ಫ್ಲೂಯೆನ್ಸ್, ಗುರು ಎನರ್ಜಿ. ಗುರು ಇಲ್ಲಿ ಬಂದು ನನಗೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ವಾಟ್ ಯು ಥಿಂಕ್ ಐ ಮೆಡಿಟೇಟ್ ಫಾರ್, ವಾಟ್ ಡು ಯು ಥಿಂಕ್ ಐ ಮೆಡಿಟೇಟ್ ಫಾರ್, ವಾಟ್ ಯು ಥಿಂಕ್ ಐ ಆಮ್ ಮೆಡಿಟೇಟಿಂಗ್, ವಾಟ್ ಡು ಯು ಥಿಂಕ್ ಐ ಆಮ್ ಮೆಡಿಟೇಟಿಂಗ್. ಐ ಆಮ್ ಮೆಡಿಟೇಟಿಂಗ್ ಓನ್ಲಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಕಾನ್ಶಿಯಸ್ಲಿ ಬೀಯಿಂಗ್ ಕಾನ್ಶಿಯಸ್ ಅಬೌಟ್ ಯುವರ್ ಕಾನ್ಶಿಯಸ್ನೆಸ್. ನನಗೇನು ಎನ್ಲೈಟನ್ಮೆಂಟ್ ಬೇಡ, ಐ ಡೋಂಟ್ ರಿಕ್ವೈರ್ ಎನ್ಲೈಟನ್ಮೆಂಟ್. ಫಸ್ಟ್ ಆಫ್ ಆಲ್ ಐ ವಾಂಟ್ ಆಲ್ ಆಫ್ ಯು ಟು ಬಿಕಮ್ ಅವೇರ್ ಆಫ್ ಯುವರ್ ಅವೇರ್ನೆಸ್, ದಟ್ ಇಸ್ ವೈ ಐ ಆಮ್ ಮೆಡಿಟೇಟಿಂಗ್. ಓಕೆ, ಐ ಡೋಂಟ್ ವಾಂಟ್ ಯು ಟು ಮೇಕ್ ಸಿಲಿ ಮಿಸ್ಟೇಕ್ಸ್, ಎಸ್ಪೆಷಲಿ ರಿಗಾರ್ಡಿಂಗ್ ಯುವರ್ ಕಾನ್ಶಿಯಸ್ನೆಸ್. ನಿಮ್ಮ ಚೈತನ್ಯಕ್ಕೆ ನೀವು ಸಿಲ್ಲಿ ಮಿಸ್ಟೇಕ್ಸ್ ಮಾಡಿಬಿಟ್ಟು ನಿಮಗೆ ಮೋಹ ವ್ಯಾಮೋಹದಲ್ಲಿ ಏನು ಮಾಡ್ತೀರಾ ಅಂದರೆ ಯು ಕಮಿಟ್ ಅ ಲಾಟ್ ಆಫ್ ಸಿಲ್ಲಿ ಮಿಸ್ಟೇಕ್ಸ್. ಯು ಆರ್ ನಾಟ್ ಅವೇರ್ ಆಫ್ ದ ಮಿಸ್ಟೇಕ್ಸ್ ಯು ಕಮಿಟ್ ಇನ್ ಲೈಫ್. ಅದನ್ನು ಹೆಚ್ಚಿಸ್ಲಿಕ್ಕೆ ನಾನು ಕೂತಿರೋದಿಲ್ಲ. ಐ ಆಮ್ ಓನ್ಲಿ ಯು, ಐ ಆಮ್ ಹಿಯರ್ ಟು ಮೇಕ್ ಯು ಅವೇರ್, ದಟ್ಸ್ ಆಲ್. I feel you are so much finished with lot of sloth and lot of sloth and dispassion. Vivekala agnyana da agnyana. See, most of you in Kali Yuga, you are only aware of your consciousness when you go to a doctor and tells you, ಇಲ್ಲ ನಿನ್ನ ಹಿಂಗಾಗಿದೆ ಹಿಂಗಾಗಿದೆ, ನಿನ್ನ ಲೈಫು ಈ ಥರ ಆಗಿದೆ, ಇನ್ನಷ್ಟೇ ನಿನಗೆ ಅಂತ ಹೇಳಿದ್ರೆ ದೆನ್ ಯು ವಿಲ್ ಬಿ ಶ್ಯಾಟರ್ಡ್ ಆ್ಯಂಡ್ ಕಂಪ್ಲೀಟ್ಲಿ. ಟುಡೇ ಬಿಕಾಸ್ ಆಫ್ ಯುವರ್ ಚೈತನ್ಯ ಇಟ್ ಇಸ್ ನಾಟ್ ಬ್ರಿಂಗಿಂಗ್ ಇನ್ ಫ್ರೆಶ್ ರೇ ಆಫ್ ಡಿಸೀಸಸ್, ಇಟ್ ಈಸ್ ಗಿವಿಂಗ್ ಯು ಅ ರೇ ಲೈಕ್ ಅ ಸನ್ಲೈಟ್, ಆ್ಯಸ್ ಇಫ್ ಯು ಹ್ಯಾವ್ ಬಾಟ್ ಸನ್ ಇನ್ ಟು ಯುವರ್ ಲೈಫ್. ಓಕೆ, ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಲುಕ್ ಇಟ್ ಯುವರ್ ಓನ್ ಫ್ಯಾಮಿಲಿ, ನೋಡಿ ನಿಮ್ಮ ಆಜುಬಾಜು ಸುತ್ತಮುತ್ತ ಇರೋರು, ನಿಮ್ಮ ಕಸಿನ್ಸು ಅಂಕಲ್ಸು ಆಂಟ್ಸು ಅವ್ರನ್ನೆಲ್ಲ ನೋಡಿ, ನೀವನ್ನೇ ನೀವು ನೋಡ್ಕೊಳ್ಳಿ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಡಿವಿನಿಟಿ ಆರ್ ವಿತ್ ಎನಿಬಡಿ ಎಲ್ಸ್. ದಟ್ ಇಸ್ ವೈ ದ ಬೋರ್ಡ್ ಇಸ್ ವೈಟ್, ದಟ್ ಇಸ್ ವೈ ಟುಡೇ ಆನ್ವರ್ಡ್ಸ್ ಯು ಹ್ಯಾವ್ ಅ ವೈಟ್ ಬೋರ್ಡ್. Your heart should be white. You should not have any kinds of diseases or melancholy or any
your conscience is very clear, like this whiteboard. Forget the past. I'm going to give you, boost you with that Chaitanya. That's what you're supposed to do. You can't teach your children. And your children are much older. 8 ವರ್ಷ 9 ವರ್ಷದಲ್ಲಿ ನೀವು ಹೇಳ್ಕೊಟ್ರೆ ಹೇಳ್ಕೊಟ್ಟಂಗಷ್ಟೆ ಸಂಸ್ಕಾರ, ಇಲ್ಲಾಂದರೆ ಇಟ್ಸ್ ಇಂಪಾಸಿಬಲ್. ಓನ್ಲಿ ಥಿಂಗ್ ಇಸ್, ನಾನು ಯಾವಾಗಲೂ ಹೇಳ್ತೀನಿ, ಇಫ್ ಯು ಆರ್ ಹೈಲೈಟಿಂಗ್ ಯುವರ್ ಕಾನ್ಷಿಯಸ್ನೆಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿತ್ ದಿಸ್ ಕೈಂಡ್ ಆಫ್ ಅ ಸಾಧನ, removing all that ignorance of that not igniting your conscience and your consciousness. So there will still be many areas, the whole life will be very dark, will be very dark. Just because you are skilled in some way or the other, that is your Purva Jalmat Sukruta. That is your last life's dharma. Or some guru's grace which has added that impetus, that force, that drive in you in this life. So don't talk about anything else. Till you are enlightened, you still remain a dark blob in me. Ondu white paper mele ondu dark ink na haratsidre, that stain cannot be removed. Adarle yavyavado white part idre, ಆ ವೈಟ್ ಪಾರ್ಟಲ್ಲೇ ಯಾವ ಕಾಲ್ಡ್ ಯಾವ ಈ ಮದರ್ ಹ್ಯಾಸ್ ಮೇಡ್ ಯು ಟು ಬಿ ಎ ಹ್ಯೂಮನ್ ಬೀಯಿಂಗ್, ಬಟ್ ಆಲ್ ದೋಸ್ ಡಾರ್ಕ್ ಏರಿಯಾಸ್ ಆರ್ ಸ್ಟಿಲ್ ದೇರ್. ಓಕೆ, ವೆನ್ ಯು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ಧರ್ಮ, ರೀತಿ, ನೀತಿ, ನೋಟ, ನಡೆ, ನುಡಿ, ಆಲ್ ದಟ್ ವಿಲ್ ಹೈಲೈಟ್ ಯುವರ್ ಅವೇರ್ನೆಸ್, ವಿಚ್ ಫೈನಲಿ ಲೀಡ್ಸ್ ಟು that enlightenment. Illa andre neevu nimma tande thai nalli eshto korategalu eshto kashtagalannu anubhavisiddira adanna neevu anubhavisabaradu ashta. So regarding your caste also, there is nobody in your caste who is enlightened till now. My whole thing is, I want you to carry on that torchlight of enlightenment to your whole family. Then, here is one who is enlightened in my family. I'll be very proud of you if you immediately correct your faults. And don't think language is everything. Be it English, be it Tamil, be it any other languages, you should only elicit the vibrations from you that you are Aham Prema. You should be the embodiment of love. Okay. This is the first step. Okay. So if you look at my own background of my life, my grandfather was a British servant. My great-grandfather was also a British servant. He was a clerk in the railways. And he used to speak impeccable English. And my father
was also speaking phonetic English. He was teaching English, he was talking English, he was speaking English, and even his thinking was English. Okay? So even my background was basically English. Okay? The genetic trait is still there in me, but that is not a very big thing. The big thing is how consciously you are aware of your consciousness. Only when you become aware of your consciousness, you will eliminate and remove the dark areas, the dark spots in your life. Then you are good, fine. So, you have got a clean, good slate to start from tomorrow morning. Okay? I want a complete change in you. Today being Sunday, I want your mind to be crystal clear, like a crystal, like a shining crystal, because it is this shining crystal which is impart the genes, reformatting the genes of your life. My guru has got the ability, the mobility to reformat your genes. What you couldn't get from your mother and father, this Divine Mother is going to reformat your genes so that you become consciously conscious about your consciousness. That is the best part of your life. All right. So you have 2 days to 3 days, and before Guru Purnima, which is coming the next Saturday, I want you to reformat yourself. Certain traits cannot be left so easily, but with that Chaitanya, you will reformat yourself. Forget the past. Start afresh, and then you will get a fresh beginning, a new beginning. So, 18 days, 19 days from today, you can see your genes in your blood report getting reformatted. So all that seriousness you will come to see when you undertake and check in your blood. Okay. Itu kandita. Agyagat. A new beginning will start, because next Saturday is the reformatting day for you consciously. Then you will understand how the reformatting has changed you. Okay? Adu mukhyavagi gamanisotakkanta vichara. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.